ವರ್ತೂರು ಸಂತೋಷ್. ವರ್ತೂರು ಸಂತೋಷ್ ಈ ಹಿಂದೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸೇ ಇದ್ರು. ಅವರು ರೈತರು ಅನ್ನುವಂಥ ಕಾರಣಕ್ಕೆ ಮತ್ತು ರೈತರ ಪರವಾಗಿ ಮಾತನಾಡಿದ್ದಕ್ಕೆ, ರೈತನಾಗಿ ಎಷ್ಟೆಲ್ಲ ಚೆನ್ನಾಗಿರ್ಬೋದು ಅಂತ ಹೇಳಿದ್ದಕ್ಕೆ ಎಲ್ಲರಿಗೂ ವರ್ತೂರು ಸಂತೋಷ್ ಇಷ್ಟ ಆಗಿದ್ರು. ಇದ್ರೆ ವರ್ತೂರು ಸಂತೋಷ್ ಥರ ಇರಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ರು. ಹಳ್ಳಿಕಾರ್ ತಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ತೂರು ಸಂತೋಷ್ ತನ್ನದೇ ರೀತಿಯಾದಂಥ ಫ್ಯಾನ್ ಫಾಲೋವರ್ಸನ್ನು ಹೊಂದಿದ್ದಾರೆ. ಇದೇ ವರ್ತೂರು ಸಂತೋಷ್ ಅವರ ಫ್ಯಾನ್ ಫಾಲೋವರ್ಸ್ ಮತ್ತಷ್ಟು ಹೆಚ್ಚಾಗಿದ್ದಕ್ಕೆ ಕಾರಣ ಬಿಗ್ ಬಾಸ್. ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋಗೆ ಬಂದ ಮೇಲೆ ವರ್ತೂರು ಸಂತೋಷ್ ಅವರ ವ್ಯಕ್ತಿತ್ವ ಏನು, ಎಷ್ಟು ಇನೋಸೆಂಟು, ಎಷ್ಟು ಮುಗ್ಧ ಅನ್ನುವಂಥ ಕಾರಣಕ್ಕೆ ವರ್ತೂರು ಸಂತೋಷ್ ಅವರನ್ನು ತುಂಬ ಜನ ಇಷ್ಟಪಟ್ಟಿದ್ರು. ವರ್ತೂರು ಸಂತೋಷ್ ಥರ ಎಲ್ಲರೂ ಇರಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ಅದೇ ವರ್ತೂರು ಸಂತೋಷ್ ವಿರುದ್ಧ ನಟ ನವರಸ ನಾಯಕ ಜಗ್ಗೇಶ್ ಹಿಗ್ಗಾಮುಗ್ಗವಾಗಿ ಬೈದಿದ್ದಾರೆ, ಫುಲ್ ಗರಂ ಆಗಿದ್ದಾರೆ. ಹೌದು, ವರ್ತೂರು ಸಂತೋಷ್ ವಿರುದ್ಧ ಜಗ್ಗೇಶ್ ಯಾಕೆ ಹೀಗೆ ಮಾತಾಡಿದ್ರು ಅನ್ನೋದು ವರ್ತೂರು ಸಂತೋಷ್ ಅವರ ಅಭಿಮಾನಿಗಳಿಗೆ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಒಬ್ಬ ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಅಂತ ಕರೆಸಿಕೊಳ್ಳುವ ಇವರು ಇದಕ್ಕಿದ್ದ ಹಾಗೆಯೇ ವರ್ತೂರು ಸಂತೋಷ್ ವಿರುದ್ಧ ತಿರುಗಿ ಬಿದ್ದಿದ್ಯಾಕೆ, ವರ್ತೂರು ಸಂತೋಷ್ಗೆ ಏಕವಚನದಲ್ಲೇ ಬೈದಿದ್ಯಾಕೆ, ವರ್ತೂರು ಸಂತೋಷ್ಗೂ ಜಗ್ಗೇಶ್ಗೂ ಏನು ಸಂಬಂಧ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನವರಸ ನಾಯಕ ಜಗ್ಗೇಶ್ ಯಾವಾಗಲೂ ಕಾಮಿಡಿ ಮಾಡೋದ್ರ ಮುಖಾಂತರವಾಗಿಯೇ ಸುದ್ದಿ ಇರ್ತಿದ್ರು, ಸದ್ದು ಮಾಡ್ತಿದ್ರು, ಜನರಿಗೆ ಕನೆಕ್ಟ್ ಕೂಡ ಆಗಿದ್ರು. ಆದರೆ ಯಾವತ್ತೂ ಯಾರ ವಿರುದ್ಧವೂ ಇಷ್ಟರ ಮಟ್ಟಿಗೆ ಗರಂ ಆಗಿರಲಿಲ್ಲ. ವರ್ತೂರು ಸಂತೋಷ್ ವಿರುದ್ಧ ಏಕವಚನದಲ್ಲೇ ಮಾತಾಡಿದ್ದಾರೆ, ಕಂಪ್ಲೀಟ್ ಆಗಿ ಅವರು ವರ್ತೂರು ಸಂತೋಷ್ ಅವರನ್ನು ಬೈದಿದ್ದಾರೆ. ವರ್ತೂರು ಸಂತೋಷ್ ಮಾಡಿದಂಥ ಮಹಾ ಅಪರಾಧ ಏನು, ಅಥವಾ ಜಗ್ಗೇಶ್ ಅವ್ರಿಗೆ ಏನಾದರೂ ಬೇಸರ ಮಾಡಿದ್ದಾರಾ, ಅವಮಾನ ಮಾಡಿದ್ದಾರಾ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಇದೀಗ ಎಲ್ಲರೂ ಹುಡುಕೋಕೆ ಶುರು ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೂಡ ಜಗ್ಗೇಶ್ ಅವರೇ ಕೊಟ್ಟಿದ್ದಾರೆ. ಜಗ್ಗೇಶ್ ಅವರ ಸ್ವಭಾವ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಏನೇ ಇದ್ರೂ ನೇರವಾಗಿ ಹೇಳ್ತಾರೆ, ಇನ್ನೊಂದು ಮುಂದೊಂದು ಹೇಳೋದು ಇಲ್ಲ. ಅವ್ರಿಗೆ ಬೇಸರ ಆದ್ರೂ ಕೂಡ ಅದನ್ನು ನೇರವಾಗಿ ನನಗೆ ಬೇಸರ ಆಯಿತು ಅನ್ನೋದನ್ನು ಹೇಳ್ತಾರೆ. ಕಾಮಿಡಿ ಮಾಡೋದಿದ್ರೂ ಕೂಡ ಅದನ್ನು ಕಾಮಿಡಿ ಮಾಡ್ತಾರೆ. ಈ ಹಿಂದೆ ಡ್ರೋನ್ ಪ್ರತಾಪ್ ವಿಚಾರದಲ್ಲೂ ಕೂಡ ನಟ ಜಗ್ಗೇಶ್ ಹರಿಹಾಯ್ತಿದ್ರು, ಕಿಡಿಕಾರಿದ್ರು. ಯಾಕಂದರೆ ಡ್ರೋನ್ ಪ್ರತಾಪ್ ಹಾಗೆಯೇ ಜಗ್ಗೇಶ್ ಅವ್ರಿಗೆ ಮೋಸನೂ ಮಾಡಿದರು. ಆ ಕಾರಣಕ್ಕಾಗಿ ಜಗ್ಗೇಶ್ಗೆ ಡ್ರೋನ್ ಪ್ರತಾಪ್ ಅಂತ ಅಂದರೆ ಅಷ್ಟು ಕಷ್ಟನೇ. ಡ್ರೋನ್ ಪ್ರತಾಪ್ ಬಗ್ಗೆ ಜಗ್ಗೇಶೇ ಮಾತಾಡಿದ್ರಿಂದ ಸ್ವತಃ ಪ್ರತಾಪ್ ಅವರ ತಂದೆ ತಾಯಿಯೇ ಜಗ್ಗೇಶ್ ಬಳಿ ಕ್ಷಮೆ ಕೇಳಿಬಿಟ್ಟಿದ್ರು. ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು. ಆದರೆ ಇದಕ್ಕಿದ್ದ ಹಾಗೆಯೇ ವರ್ತೂರು ಸಂತೋಷ್ ಮೇಲೆ ಯಾಕೆ ಜಗ್ಗೇಶ್ ಅವರ ದಿವ್ಯ ದೃಷ್ಟಿ ಬಿದ್ದಿದೆ ಅನ್ನೋದು ನಿಮ್ಮ ಪ್ರಶ್ನೆಯೂ ಆಗಿದ್ದರೆ ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ನಟ ಜಗ್ಗೇಶ್ ಅವರು ಆ ಕಿತ್ತೋದ್ ನನ್ನ ಮಗನಿಂದ ಇದೆಲ್ಲ ಆಗಿತ್ತು ಅಂತ ಹೇಳಿದ್ದಾರೆ. ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ. ಹೌದು, ಬಿಗ್ ಬಾಸ್ ಮನೆ ಒಳಗೆ ವರ್ತೂರು ಸಂತೋಷ್ ಇದ್ದಾಗ ಒಂದು ಪ್ರಕರಣ ಆಗಿತ್ತು, ಅದೇನಂದರೆ ಹುಲಿ ಉಗುರಿನ ಪ್ರಕರಣ. ಅದೆಲ್ಲ ನಿಮಗೆ ನೆನಪೇ ಇದೆ. ವರ್ತೂರು ಸಂತೋಷ್ ಅವರು ಹುಲಿ ಉಗುರನ್ನು ಧರಿಸಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ರು. ಇದನ್ನು ನೋಡಿದ ಯಾರೋ ಒಬ್ಬ ಪ್ರಾಣಿ ಪ್ರಿಯ ಪರಿಸರ ಪ್ರೇಮಿ ವರ್ತೂರು ಸಂತೋಷ್ ಮೇಲೆ ಕೇಸನ್ನು ದಾಖಲಿಸಿದ್ರು. ಈ ಕಾರಣಕ್ಕಾಗಿ ವರ್ತೂರು ಸಂತೋಷರನ್ನು ಬಿಗ್ ಬಾಸ್ ಮನೆಯಿಂದಲೇ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಲಾಗಿತ್ತು. ಎರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಿಂದ ಜೈಲಿನಲ್ಲಿಯೇ ಹೋಗಿ ಇರಬೇಕಾದಂಥ ಪರಿಸ್ಥಿತಿ ವರ್ತೂರು ಸಂತೋಷ್ಗೆ ಇತ್ತು. ಈ ಹುಲಿ ಉಗುರಿನ ಪ್ರಕರಣ ಆಗ ಕೇವಲ ವರ್ತೂರು ಸಂತೋಷ್ಗೆ ಮಾತ್ರ ಅಲ್ಲ, ಇನ್ನು ಅನೇಕ ಮಂದಿಗೆ ಸಂಕಷ್ಟವನ್ನು ತಂದುಟ್ಟಿತ್ತು. ಹುಲಿ ಉಗುರಿನ ಪ್ರಕರಣ ಆಗ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಪ್ಲಾಟ್ಫಾರಂಗಳಲ್ಲಿ ಈ ಹುಲಿ ಉಗುರಿನ ಸರವನ್ನು ಧರಿಸಿ ಕೂತಿದ್ರು, ಅವರೆಲ್ಲರಿಗೂ ಸಂಕಷ್ಟ ಎದುರಾಗಿತ್ತು. ಅದಾಗೋದಕ್ಕೆ ಕಾರಣ ವರ್ತೂರು ಸಂತೋಷ್. ಯಾಕಂದರೆ ಮೊದಲು ವರ್ತೂರು ಸಂತೋಷ ಸಿಕ್ಕಾಕಿಕೊಂಡಿದ್ದು, ಅಲ್ಲಿವರೆಗೂ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಹುಲಿ ಉಗುರು ಹಾಕ್ಕೊಂಡು ರಾಜಾರೋಷವಾಗಿ ವರ್ತೂರು ಸಂತೋಷ್ ಸೇರಿದಂತೆ ಇನ್ನೊಂದಷ್ಟು ಮಂದಿ ಓಡಾಡ್ತಾ ಇದ್ರು. ಯಾವಾಗ ಇದು ಕಾನೂನು ಬಾಹಿರ ಅನ್ನೋದು ವರ್ತೂರು ಸಂತೋಷನ ಅರೆಸ್ಟ್ ಮಾಡಿದ ಮೇಲೆ ಗೊತ್ತಾಯಿತು, ಆಮೇಲೆ ಹುಲಿ ಉಗುರು ಧರಿಸಿದವರು ಎಲ್ಲರಿಗೂ ಸಂಕಷ್ಟ ಎದುರಾಗಿತ್ತು. ಅದೇ ರೀತಿಯಾಗಿ ನಟ ಜಗ್ಗೇಶ್ಗೂ ಕೂಡ ಸಂಕಷ್ಟ ಎದುರಾಗಿತ್ತು. ನಟ ಜಗ್ಗೇಶ್ ಅವರು ಒಂದು ಟಿವಿಯಲ್ಲಿ ಕೂತು ಇಂಟರ್ವ್ಯೂ ಕೊಡುವಾಗ, ಇದು ನನ್ನ ಅಮ್ಮ ನನಗೆ ಕೊಟ್ಟಿದ್ದು, ನನ್ನ ಮಗ ಕೂಡ ಹುಲಿಯಂತೆ ಇರಲಿ ಅಂತ ಹೇಳಿ ಕೊಟ್ಟಿದ್ದು ಅಂತ ಹೇಳಿದರು. ಆ ಒಂದು ವಿಡಿಯೋವನ್ನು ಇಟ್ಟುಕೊಂಡು ಎಲ್ಲರೂ ಜಗ್ಗೇಶನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು. ಮತ್ತು ಜಗ್ಗೇಶ್ಗೂ ಕೂಡ ಆ ವಿಡಿಯೋ ಸಂಕಷ್ಟ ತಂದುಟ್ಟಿತ್ತು. ಮತ್ತು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಕಡೆಯಿಂದ ಜಗ್ಗೇಶ್ ಅವರ ಮನೆಗೆ ಹೋಗಿ ಸಂಪೂರ್ಣವಾಗಿ ದಾಖಲೆಗಳ ಪರಿಶೀಲನೆ ಮಾಡಲಾಗಿತ್ತು. ಮನೆಯಲ್ಲಿ ಸಂಪೂರ್ಣವಾಗಿ ವಿಚಾರಣೆ ಮಾಡಲಾಗಿತ್ತು, ಸರ್ಚನ್ನು ಮಾಡಲಾಗಿತ್ತು. ಇದೆಲ್ಲದರಿಂದ ನಟ ಜಗ್ಗೇಶ್ ಅವರು ಅಸಮಾಧಾನಿತರಾಗಿದ್ದರು.
ಮತ್ತು ಜಗ್ಗೇಶ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿಗಳಾಗಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತೂ ಜಗ್ಗೇಶ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ, ಮಾಧ್ಯಮಗಳ ಮುಂದೆ ಬಂದು ಮಾತು ಆಡಿರಲಿಲ್ಲ. ಆದರೆ ಈಗ ರಂಗನಾಯಕಿ ಸಿನಿಮಾ ರಿಲೀಸ್ ಹಾಡಿನ ರಿಲೀಸ್ ಸಂದರ್ಭದಲ್ಲಿ ಎರಡನೇ ಹಾಡಿನ ರಿಲೀಸ್ ಸಂದರ್ಭದಲ್ಲಿ ವೇದಿಕೆ ಮೇಲೆ ವರ್ತೂರು ಸಂತೋಷ್ ಮೇಲೆ ಗರಂ ಆಗಿದ್ದಾರೆ. ಅವನು ಯಾವನೋ ಕಿತೋ ನನ್ನ ಮಗ ವರ್ಜುನಲ್ ಹುಲಿ ಉಗ್ರನ್ ಹಾಕೊಂಡು ಬಂದಿದ್ದ, ಅವನಿಂದ ಎಲ್ರಿಗೂ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ವರ್ತೂರು ಸಂತೋಷ್ ಬಗ್ಗೆ ಮಾತನಾಡಿರೋದು ವರ್ತೂರು ಸಂತೋಷ್ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ಎಲ್ಲರೂ ತಪ್ಪು ಮಾಡಿದ್ದಾರೆ, ಎಲ್ರಿಗೂ ಶಿಕ್ಷೆ ಆಗಬೇಕು. ಅದನ್ನು ಬಿಟ್ಟು ವರ್ತೂರು ಸಂತೋಷ್ ಬಗ್ಗೆ ಈ ರೀತಿಯಾಗಿ ನಾಲಿಗೆ ಹರಿಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ? ಅವರಿಂದಲೇ ಇವತ್ತು ಎಷ್ಟು ಜನ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಿಮ್ಮಂತೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ, ಅದಕ್ಕೆ ಅವ್ರು ಹಾಕ್ಕೊಂಡಿದ್ರು, ಅದಕ್ಕೆ ಕಿತ್ತೂರು ನನ್ನ ಮಗ ಅಂತ ಎಲ್ಲ ಹೇಳಬಾರ್ದು ಅಂತ ವರ್ತೂರು ಸಂತೋಷ್ ಅಭಿಮಾನಿಗಳು ಜಗ್ಗೇಶ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದರೆ ಜಗ್ಗೇಶ್ ಮಾತ್ರ ಈ ಪ್ರಕರಣ ವರ್ತೂರು ಸಂತೋಷಿಂದಲೇ ನನಗೂ ಕೂಡ ಸಂಕಷ್ಟ ತಂದಿದ್ದು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ರಂಗನಾಯಕಿ ಸಿನಿಮಾದಲ್ಲಿ ಈಗ ಆಲ್ರೆಡಿ ಒಂದು ಕಾಂಟ್ರವರ್ಸಿ ಆಗಿದೆ. ಮೀಟೂ ಆರೋಪದ ಬಗ್ಗೆ ಪ್ರಸ್ತಾಪಿಸಿ ಶ್ರುತಿಯವರ ಬಗ್ಗೆ ಮಾತನಾಡಲಾಗಿದೆ. ಈಗ ವೇದಿಕೆ ಮೇಲೆ ಬಹಿರಂಗವಾಗಿ ವರ್ತೂರು ಸಂತೋಷ್ ಬಗ್ಗೆಯೂ ಕೂಡ ಈ ರೀತಿಯಾಗಿ ಮಾತನಾಡಿರೋದು ಮತ್ತೊಂದು ರೀತಿಯಾದಂಥ ಸಮಸ್ಯೆಯನ್ನು ತಂದುಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ವರ್ತೂರು ಸಂತೋಷ್ ಬಗ್ಗೆ ಜಗ್ಗೇಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.